ಆಚರಿಸಿ ಈ 144 ಸೆಕ್ಷನ್ ನ ಜಾರಿ ತರಲಿದ್ದಾರೆ. ಅದಂತೂ ಕಂಬಿಡ 144 ಜಾರಿ ತರಬೇಕು. ಓಡಿಸ್ಬೇಕು ರಾಮನಗರದ ಕಡೆಯಿಂದ ಅಲ್ಲಿವರೆಗೂ ಬಿಡಲ್ಲ. ನಿಮ್ಗೆ ಯಾರ್ಯಾರು ಅಧಿಕಾರಿಗಳು ರಕ್ಷಣೆ ಇದೆ, ಯಾರ್ಯಾರು ಗೊತ್ತಿದೆ, ಎಲ್ಲೆಲ್ಲಿ ಗೊತ್ತು, ನಿರ್ಣಯ ಮಾಡಿ. ರಾಮಲಿಂಗಾರೆಡ್ಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಫೋನ್ ಮಾಡ್ತೀನಿ, ತೆಗಿತಾ ಇಲ್ಲ, ಮೀಟಿಂಗ್ ಇರಬೇಕು. ಒಳ್ಳೆ ಮನುಷ್ಯ ಆತ, ಅವ್ರು ಸ್ಪಂದಿಸ್ತಾರೆ. ಅವ್ರು ಸ್ವಲ್ಪ ಅವ್ರ ಗಮನಕ್ಕೆ ನಾವು ಇಲ್ಲಿಂದ ಹೋಗ್ಬೇಕಿಲ್ಲಿಂದ. ಈಗ ರಾಮನಗರ ರೀತಿಯಾಗಿ ನೀವು ಏನಾದ್ರು ಬರ್ಬೇಕಾದ್ರೆ, ಶಾಂತಿಯುತವಾಗಿ ಬಂದು ಹೋಗ್ಬೇಕಾದ್ರೆ, ಬಂದು ಹೋಗ್ಬೇಕಾದ್ರೆ ಈ ಡಿಸಿಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ವಾಪಸ್ ತೆಗೆದು ನಮ್ಗೆ ತೆರವು ಮಾಡಿಸ್ಕೊಡ್ಬೇಕು. ಇಲ್ಲಾಂದ್ರೆ ನೀವು ರಾಮನಗರ ಗಡಿ ಬಂದ ತಕ್ಷಣ ನಾವು ನಿಮ್ಮ ಅಡ್ಡಗಟ್ಟಿಗೆ ಕಾರಣ. ನಮ್ಮ ಅರೆಸ್ಟ್ ಮಾಡಿ, ನಮ್ಮ ಅರೆಸ್ಟ್ ಮಾಡಿ. ಯಾ ಇದನ್ನ ಪತ್ತೆ ಪಡ್ತೀವಿ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರ್ಬೋದು, ನಿಮ್ ಬರಕ್ ಹಕ್ಕಿದೆ, ಆದ್ರೆ ನೀವು ಜನಪರವಾಗಿ ಕೆಲಸ ಮಾಡದೆ ಬರಕ್ಕಾಗಲ್ಲ. ಇಂಥ ಅವಿವೇಕ ಡಿಸಿ ಕಂಡು ಆಡಳಿತ ಮಾಡ್ಸಾದ್ರೆ ನಿಮಗೂ ಕೂಡ ಅಧಿಕಾರ ಇರ್ತೀವಿ. ಗಡಿ 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 ಮುಂದೆ ಕಳಿತೀವಿ ಅನ್ನೋ ಎಚ್ಚರಿಕೆ ಕೊಡ್ಬೇಕಾಗತ್ತೆ. ಮತ್ತೆ ಡಿ ಕೆ ಶಿವಕುಮಾರ್ ಈ ಜಿಲ್ಲೆ ಅವರೇ ಅಲ್ವಾ, ಅವ್ರಿಗೂ ಅದೇ ತರ ಮಾಡ್ಬೇಕಾಗತ್ತೆ. ನಾವು ಈ ಜಿಲ್ಲಾಧಿಕಾರಿ ಎಲ್ಲೆಲ್ಲಿ ಬಂದ್ರು ಕೂಡ ಹಳ್ಳಹಳ್ಳಿ ತಾಲೂಕಲ್ಲಿ ನಾವು ಪ್ರತಿಭಟಿಸಬೇಕಾಗತ್ತೆ, ಕಪ್ಪೌಟ ಹಿಡಿಬೇಕಾಗತ್ತೆ, ಹೋಗ್ಬೇಕು ಅನ್ಬೇಕಾಗತ್ತೆ ರಾಮನಗರದಿಂದ. ಈಗಲೂ ಕೂಡ ನಾವು ಸಿಟ್ಟಿಂದ ಮಾತಾಡ್ತಾ ಇಲ್ಲ, ಸಿಟ್ಟು ಬರುತ್ತೆ ಸಾತ್ವಿಕ ಶೆಟ್ಟಿ. ಯಾಕೆ ಅಂದ್ರೆ ಇಂಥ ಅವಿವೇಕಗಳಿಂದ ಸಾರ್ವಜನಿಕರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ, ಅಸ್ತವ್ಯಸ್ತ ಆಗ್ತಾ ಇದೆ. ಲಂಚ ನಡೆಯುವ ಆಫೀಸಲ್ಲಿ ಲಂಚ ತಗೊಳ್ಳೋ ಇವನು ಅಲ್ವಾ, ಲಂಚ ತಗೊಳ್ಳೋ ಸೆಲೆಕ್ಟ್ ಮಾಡಿದ್ರೆ ಕಾರ್ಪೊರೇಟ್ ಕಂಪ್ನಿಗಳು ಬಂದ ಇವೆಲ್ಲ ಗುಲಾಮ್ ರೀ ಅವರು ಮುಂದರ್ಶನ ಹೋರಾಟ ಜೈವಾಗತ್ತೆ, ರೈ ಹೋರಾಟಕ್ಕೆ ಜೈವಾಗತ್ತೆ. ಡಿಸಿ ಬಗ್ಗವರಲ್ಲ, ಜಗ್ಗವರಲ್ಲ, ಇಂಥವ್ 45 ವರ್ಷ ನೋಡಿದೀವಿ. ನಮ್ಮಲ್ಲಿ ಒಬ್ಬ ಡಿ ವಿ ಒಬ್ಬಿದ್ದ ಗೊತ್ತ, ಮೈಸೂರಲ್ಲಿ ಒಬ್ಬ ಡಿಸಿಪಿ ಇದ್ದ ಮೈಸೂರಲ್ಲಿ. ಈ ಮಹಿಳೆಯರಿಗೆ ಇವತ್ತು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ, ನ್ಯಾಚುರಲ್ ಕಡೆ ಹೋಗ್ಬೇಕಾದ್ರೆ ಅವಕಾಶ ಮಾಡ್ಕೊಡ್ಬೇಕು. ಹಿಂಸೆ ಕೊಟ್ರೆ ನಾವೇನ್ ಮಾಡ್ಬೇಕು? ಕಾನೂನು ಕ್ರಮ ಜರುಗಿಸಿದ್ರೆ ನಮ್ಗೆ ಗೊತ್ತಿದೆ. ಈಗ ಅಧ್ಯಕ್ಷರು ಮಾರ್ಮಿಕವಾಗಿ ಹೇಳಿದ್ದಾರೆ.